ಮತ್ತೆ ಎಲ್ರಿಗೆ ಇವತ್ತು ಅಂಬೇಡ್ಕರ್ ಅವರ 130ನೇ ಜಯಂತಿ. 1891 April 14 ಅಂಬೇಡ್ಕರ್ ಅವರು ಭೀಮಾಬಾಯಿ ಹಾಗೂ ರಾಮ್ಜಿ ಸತ್ಪಾಲ್ ಇವರ 14ನೇ ಮಗನಾಗಿ ಜನಿಸ್ತಾರೆ. ಅವರು ಮಧ್ಯಪ್ರದೇಶದ ಮೋಹರ್ ಅಂತ ಹೇಳುವಂಥ ಮಿಲಿಟ್ರಿ ಕ್ಯಾಂಪಿನಲ್ಲಿ ಜನ್ಮ ಎತ್ತಿರ್ತಾರೆ. ಅವರು ಅಸ್ಪೃಶ್ಯ ಜನಾಂಗದಲ್ಲಿ ಜನ್ಮ ಎತ್ತಿದ್ದರಿಂದ ಅವರಿಗೆ ತುಂಬ ಅವಮಾನ ಅಪಮಾನಗಳನ್ನೆಲ್ಲ ಸಹಿಸ್ತಾರೆ. ಅವರು ಅವರ ತಂದೆ ಅವರಿಗೆ ನೀತಿಕತೆ, ಮಹಾಭಾರತ, ರಾಮಾಯಣ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಬೋಧನೆ ಮಾಡ್ತಾ ಮಾಡ್ತಾ ಅವರಲ್ಲಿ ಸಚ್ಚಾರಿತ್ರ್ಯಗಳನ್ನೆಲ್ಲ ಬೆಳೆಸ್ತಾ ಇರ್ತಾರೆ. ಶಾಲೆಗೆ ಹಾಕ್ತಾರೆ ಮಗನನ್ನು. ಶಾಲೆಗೆ ಹೋಗಬೇಕಂತ ತುಂಬ ಆಸೆ ಇರ್ತದೆ ಮಗನಿಗೆ. ಪ್ರಾಥಮಿಕ ಶಾಲೆಯನ್ನು ಸತಾರದಲ್ಲಿ ಪಡಿತಾರೆ. ಅಲ್ಲಿ ಶಾಲೆಗೆ ಹೋಗುವಾಗ ಅವರಿಗೆ ಒಳಗೆ ಪ್ರವೇಶ ಇಲ್ಲ, ತರಗತಿಯ ಒಳಗೆ ಪ್ರವೇಶ ಇಲ್ಲ, ಹೊರಗೇ ಕೂತ್ಕೊಳ್ಬೇಕು. ಯಾಕಂದರೆ ಅವರ ಅಸ್ಪೃಶ್ಯರು. ಒಳಗೆ ಉಳಿದ ವರ್ಗದವರಿಗೆ ಪಾಠ ಬೋಧನೆ, ಇವರಿಗೆ ಹೊರಗೇ ಕೂತ್ಕೊಂಡು ಪಾಠ ಕೇಳಬೇಕು. ಇವರಿಗೆ ಪಾಪ ಅಲ್ಲಿ ಎಲ್ಲ ಮಕ್ಕಳು ಒಳಗೆ ಕೂತ್ಕೊಂಡು ಪಾಠ ಕೇಳುವಾಗ ಇವರಿಗೆ ಹೊರಗೆ ಕೂತ್ಕೊಳ್ಳುವಾಗ ಅಪಮಾನ ಆಗ್ತದೆ. ಆದರೆ ಪಾಪ ಚಿಕ್ಕ ಮಗು ಅದನ್ನು ಸಹಿಸ್ತಾ ಇರ್ತಾರೆ. ಅಲ್ಲಿ ಒಬ್ಬರು ಬ್ರಾಹ್ಮಣ ಶಿಕ್ಷಕರಿರ್ತಾರೆ, ಫೆಂಡಾಸೆ ಅಂಬೇಡ್ಕರ್ ಅಂತೇಳಿ. ಅವರು ಈ ಮಗುವನ್ನು ತುಂಬ ಪ್ರೀತಿಸ್ತಾರೆ. ಈ ಮಗುವಿನಲ್ಲಿ ಎಂಥದೋ ಒಂದು ಅದ್ಭುತ ಶಕ್ತಿ ಇದೆ, ಈ ಹುಡುಗ ಮುಂದೆ ಬೆಳೆದು ಮಹಾನ್ ವ್ಯಕ್ತಿ ಆಗ್ತಾನೆ ಅಂತ ಆಗಲೇ ಆ ಶಿಕ್ಷಕರಿಗೆ ಗೋಚರ ಆಗ್ತದೆ. ಅವರು ಆ ಹುಡುಗನನ್ನು ಹತ್ತಿರಕ್ಕೆ ಕರೆದು ಅವನನ್ನು ಪ್ರೀತಿಯಿಂದ ಆ ಮಗುವಿಗೆ ಅವರು ತಂದ ಈ ಊಟದ ಡಬ್ಬಿಯಿಂದ ಆ ಮಗುವಿಗೆ ಕೊಡ್ತಾ ಇದ್ರಂತೆ. ನಂತರ ಅವರು ಆ ಅಂಬೇಡ್ಕರ್ ಎನ್ನುವಂತಹ ಅವರ ಹೆಸರನ್ನು ದಾಖಲಾತಿ ಪುಸ್ತಕದಲ್ಲಿ, ಅವರ ಹೆಸರು ಮೂಲತಃ ಭೀಮಾರಾವ್ ಅಂತೇಳಿ, ಭೀಮಾರಾವ್ ಅಂಬೇಡ್ಕರ್ ಅಂತೇಳಿ ಪುಸ್ತಕದಲ್ಲಿ ಬರೀತಾರೆ. ಈ ಪ್ರೀತಿಯಿಂದ ಆ ಮಗುವಿಗೆ ಬಾಲ್ಯದಲ್ಲೇ ಒಬ್ಬರು ಪ್ರೀತಿಸುವ ಜನ ಇದ್ದಾರೆ ಅಂತ ಗೊತ್ತಾಗ್ತದೆ. ನಂತರ ಆ ಗುರುಗಳು ಈ ಹುಡುಗನಿಗೆ ಆಶೀರ್ವದಿಸ್ತಾರೆ, ಮಗು ನಿನ್ನಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ಇದೆ, ನೀನು ಖಂಡಿತ ಮುಂದೆ ಒಂದು ದಿನ ಮಹಾನ್ ವ್ಯಕ್ತಿ ಆಗ್ತೀ ಅಂತ ಹೇಳುವಂಥದ್ದನ್ನು ಇವರ ಮನಸ್ಸಿನಲ್ಲಿ ಗುಯಿಂಗುಡ್ತಾ ಇರ್ತದೆ, ನಾನೊಬ್ಬ ಮಹಾನ್ ವ್ಯಕ್ತಿ ಆಗ್ತೇನೆ ಅಂತ. ಹಾಗೆಯೇ ಅವರಿಗೆ ಎಂತಹ ಅಪಮಾನ ಅವಮಾನ ಆದರೂ ಸಹ ಅವರು ಅದನ್ನು ಸಹಿಸ್ತಾ ಇರ್ತಾರೆ. ಮುಂದೆ ಅವರು ಹೈಸ್ಕೂಲಿಗೆ ಮುಂಬೈಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪಡಿತಾರೆ. ಅಲ್ಲಿ ಯಾವ ಅಪಮಾನ ಅವಮಾನ ಅಸ್ಪೃಶ್ಯತೆ ಇರುವುದಿಲ್ಲ ಅಂತ ಎಣಿಸಿದ್ರು ಸಹ ಅಲ್ಲಿ ಸಹ ಈ ಅಂಬೇಡ್ಕರ್ಗೆ ಈ ಉಳಿದ ಮಕ್ಕಳು ತುಚ್ಛ ದೃಷ್ಟಿಯಿಂದ ನೋಡ್ತಾರೆ. ಆ ಮಕ್ಕಳು ಕಲಿಯುವುದರಲ್ಲಿ ಹಿಂದುಳಿದ್ರು ಸಹ ಈ ಅಂಬೇಡ್ಕರನ್ನು ಕೇವಲ ಒಂದೇ ಅಸ್ಪೃಶ್ಯ ಅಂತ ಹೇಳುವಂತಹ ಕಾರಣಕ್ಕೆ ಅವರೊಟ್ಟಿಗೆ ಸೇರಿಸ್ತಾ ಇರಲಿಲ್ಲ. ಒಂದು ದಿನ ಅಧ್ಯಾಪಕರು ಈ ಅಂಬೇಡ್ಕರಿಗೆ ಮತ್ತು ಉಳಿದವರಿಗೆ ಸಹ ಕೇಳ್ತಾರೆ ಒಂದು ಪ್ರಶ್ನೆ, ಈ ಗಣಿತದ ಸಮಸ್ಯೆಯನ್ನು ನೀವು ಯಾರು ಬಿಡಿಸ್ತೀರಿ ಅಂತ. ಆಗ ಉಳಿದವರೆಲ್ಲ ತಲೆ ಕೆಳಗೆ ಮಾಡ್ತಾರೆ. ಅಂಬೇಡ್ಕರ್ ಹೇಳ್ತಾರೆ, ನಾನು ಬಿಡಿಸ್ತೇನೆ ಅಂತ. ಆಗ ಶಿಕ್ಷಕರು ಬೋರ್ಡಿನ ಹತ್ರ ಕರೀತಾರೆ ಅಂಬೇಡ್ಕರನ್ನು. ಆಗ ಉಳಿದ ಇಡೀ ತರಗತಿಯಲ್ಲಿ ಬೊಬ್ಬೆ ಕೇಳ್ತದೆ. ಅಧ್ಯಾಪಕರು ಏನು ಅಂತ ನೋಡುವಾಗ ಅಸ್ಪೃಶ್ಯ ಹುಡುಗ ಮುಂದೆ ಬೋರ್ಡಿನ ಹತ್ರ ಬಂದರೆ ನಮ್ಮ ಊಟದ ಡಬ್ಬಿಯಲ್ಲಿದೆ ಅದು ಅಸ್ಪೃಶ್ಯ ಆಗ್ತದೆ ಅಂತ ಹೇಳಿ ಬೊಬ್ಬೆ ಹೊಡ್ತಾರೆ. ಪಾಪ ಈ ಅಂಬೇಡ್ಕರ್ ಚಿಕ್ಕ ಪ್ರಾಯದವನು, ಹೈಸ್ಕೂಲ್ ಅಂತ ಹೇಳಿದರೆ ಒಂದು 13-14 ವರ್ಷದವನು, ತುಂಬ ಅಪಮಾನ ಆಗ್ತದೆ. ಆದರೆ ಅವನ ತಲೆಯಲ್ಲಿ ಒಂದೇ ಒಂದು ಗುಯಿಂಗುಡ್ತಾ ಇರ್ತದೆ, ನೀನೊಬ್ಬ ಮಹಾನ್ ವ್ಯಕ್ತಿ ಆಗುತ್ತೀಯಾ, ನೀನು ನಿನ್ನಲ್ಲಿ ಅದ್ಭುತ ಶಕ್ತಿ ಇದೆ ಅಂತ ಹೇಳುವಂಥ ಅಧ್ಯಾಪಕರ ಮಾತು ಅವರಿಗೆ ಪದೇ ಪದೇ ಹೇಳಿದಾಗೆ ಆಗ್ತದೆ. ಆ ಅಪಮಾನ ಅವಮಾನಗಳನ್ನೆಲ್ಲ ಸಹಿಸ್ತಾ ಮುಂದೆ ಉನ್ನತ ಶಿಕ್ಷಣವನ್ನು ಬರೋಡ ರಾಜರು ಶಿಷ್ಯವೇತನವನ್ನು ಕೊಟ್ಟದ್ರಿಂದ ಈ ಅಂಬೇಡ್ಕರ್ ಈ ಅಮೇರಿಕಾದ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಸಹ ಪಡಿತಾರೆ. ಆಗ ನಮ್ಮ ದೇಶದಿಂದ ಅಮೇರಿಕಕ್ಕೆ ಹೋಗಿ PhD ಪದವಿಯನ್ನು ಪಡೆದವರು ಮೊತ್ತ ಮೊದಲಿಗರೇ ಈ ಅಂಬೇಡ್ಕರ್ ಆಗಿರ್ತಾರೆ. ಯಾರು ಸಹ PhD ಪದವಿಯನ್ನು ಪಡೆದಿರಲಿಲ್ಲ, ಆಗ ಅಂಬೇಡ್ಕರ್ ಮೊತ್ತ ಮೊದಲಿಗರಾಗಿರ್ತಾರೆ. ನಂತರ ಅಲ್ಲಿಂದ ಅವರು ಲಂಡನ್ನಿಗೆ ಹೋಗ್ತಾರೆ. ಲಂಡನ್ನಲ್ಲಿ BSc, ನಂತರ MSc, ನಂತರ ಕಾನೂನು ಪದವಿಯನ್ನು ಸಮೇತ ಪಡಿತಾರೆ. ಅದರ ನಂತರ ಭಾರತಕ್ಕೆ ವಾಪಸ್ಸಾಗ್ತಾರೆ. ಭಾರತಕ್ಕೆ ಬಂದು ಕಾನೂನು ಮಂತ್ರಿ ಆಗ್ತಾರೆ. ನೆಹರೂರವರು ಆಗ ಸ್ವಾತಂತ್ರ್ಯ ಸಿಕ್ಕಿದೆ, ನೆಹರೂರವರು ಆಗ
ಪ್ರಧಾನಮಂತ್ರಿ ಆಗಿರ್ತಾರೆ. ನೆಹರುರವರು ಪ್ರಧಾನಮಂತ್ರಿ ಆಗಿರುವಾಗ ಇವರು ಕಾನೂನು ಮಂತ್ರಿ ಆಗಿರ್ತಾರೆ. ನೆಹರುರವರು ವಿದೇಶಿಯರಿಗೆ ಪರಿಚಯ ಮಾಡಿಕೊಡುವಾಗ ಈ ಅಂಬೇಡ್ಕರ್ ಅವರನ್ನು ಇವರು ನಮ್ಮ ಮಂತ್ರಿಮಂಡಲದಲ್ಲಿರುವ ಒಂದು ಅದ್ಭುತ ರತ್ನ, ಅದ್ಭುತ ವಜ್ರ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾ ಇದ್ರಂತೆ. ನಂತರ ಪಂಚವಾರ್ಷಿಕ ಯೋಜನೆಗಳನ್ನೆಲ್ಲ ನೆಹರುರವರು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಅಂಬೇಡ್ಕರೇ ಅವರಿಗೆ ಸಲಹೆಗಳನ್ನು ಕೊಟ್ಟಿರ್ತಾರೆ. ನಂತರ ನೀರು ಮುಟ್ಟುವ ಚಳವಳಿ, ದೇವಸ್ಥಾನಕ್ಕೆ ಹೋಗುವಂತಹ ಚಳವಳಿ, ಇಂಥದ್ದೆಲ್ಲ ಚಳವಳಿಗಳನ್ನು ಈ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡ್ತಾರೆ. ನಂತರ ಅದರಲ್ಲಿ ಸಫಲರಾಗ್ತಾರೆ. ಮುಂದೆ ಇವರು ಸಮಾಜ ಸೇವೆಯನ್ನೇ ತನ್ನ ಸೇವೆ ಅಂತ ಹೇಳಿ ಸೇವೆಗೆ ಧುಮುಕ್ತಾರೆ. ನಂತರ ತಮ್ಮ ದಲಿತೋದ್ಧಾರಕರಾಗ್ತಾರೆ, ಎಲ್ಲ ದಲಿತರನ್ನು ಉದ್ಧಾರ ಮಾಡ್ತಾರೆ, ಶೋಷಿತರನ್ನು ಮೇಲೆ ತರ್ತಾರೆ. ಇಂತಹ ಅಂಬೇಡ್ಕರ್ ಅವರು ಒಂದೊಂದೇ ಮೆಟ್ಟಿಲನ್ನು ಹತ್ತಿ ಹತ್ತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಂವಿಧಾನವನ್ನು ಸಮೇತ ರಚನೆ ಮಾಡಿದವರಲ್ಲಿ ಇವರೇ. ಅತ್ಯುತ್ತಮ ಸಂವಿಧಾನವನ್ನು ಬರೆದವರು ಇವರು, ಸಂವಿಧಾನ ಶಿಲ್ಪಿ ಅಂತ ಹೇಳ್ತೇವೆ ನಾವು. 7 ಮಂದಿ ಸಂವಿಧಾನವನ್ನು ಬರೆಯುವುದರಲ್ಲಿ ಪ್ರಾರಂಭಿಸಿದ್ರೆ ಸಹ ಕೊನೆಗೆ ಅಲ್ಲಿ ಉಳಿದದ್ದು ಅಂಬೇಡ್ಕರ್ ಮಾತ್ರ. ಉಳಿದವರು ಒಬ್ಬೊಬ್ಬರೇ ಅಲ್ಲಿಂದ ಕಾರಣವನ್ನು ಹೇಳಿ 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 ಅಲ್ಲಿಂದ ಜಾರಿಕೊಳ್ತಾರೆ. ಅಂಬೇಡ್ಕರ್ ಅವರು ದಿನ ರಾತ್ರಿ ಅಂತ ನೋಡದೆ ಈ ಸಂವಿಧಾನವನ್ನು ಅತ್ಯುತ್ತಮ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗುವಂತಹ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಈ ಸಂವಿಧಾನ ಇಲ್ಲದಿದ್ದರೆ ನಮಗೆ ಒಂದು ನಿಯಮ ನೀತಿ ಎಲ್ಲ ಇರ್ತಿರ್ಲಿಲ್ಲ. ನಾವು ಹೇಗಿರಬೇಕು ಅಂತ ಹೇಳೋದಕ್ಕೆ ಈ ಸಂವಿಧಾನ ನಮಗೆ ಮಾದರಿಯಾಗಿರ್ತದೆ. ಇಂತಹ ಸಂವಿಧಾನವನ್ನು ಕೊಟ್ಟವರು ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಅವರು. ಅವರು ಯಾವುದೇ ಅವಮಾನ, ಯಾವುದೇ ಅಪಮಾನಗಳನ್ನು ಸಹಿಸಿದರೆ ಸಹ ಅವರು ಅತ್ಯಂತ ಮೇಲ್ಮಟ್ಟಕ್ಕೆ ಹೋಗಿ ನಮಗೆಲ್ಲ ಮಾದರಿಯಾಗಿದ್ದಾರೆ. ಇಂತಹ ಅಂಬೇಡ್ಕರ್ ಅವರನ್ನು ನಾವು ಇವತ್ತು ನಾವು ಸ್ಮರಿಸಬೇಕು. ನಮ್ಮ ಮನೆಯಲ್ಲಿ ನಾವು ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಳ್ಬೇಕು. ಅವರನ್ನು ನಾವು ಖಂಡಿತ ಪೂಜಿಸಬೇಕು ಅಂತ ಹೇಳ್ತೇನೆ ನಾನು. ಮಕ್ಕಳೆಲ್ಲರೂ ಅವರ ಒಂದು ಫೋಟೋವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಅವರನ್ನು ನೀವು ಮಾದರಿಯಾಗಿ ಇಟ್ಕೊಳ್ಳಿ. ಅವರ ಹಾಗೆ ನೀವು ಮೇಲ್ಮಟ್ಟಕ್ಕೆ ಹೋಗಿ, ಅತ್ಯುನ್ನತ ಮೇಲ್ಮಟ್ಟಕ್ಕೆ ಹೋಗಿ ನೀವು ನಮ್ಮ ದೇಶಕ್ಕೆ ಹೆಸರು ತನ್ನಿ, ಕೀರ್ತಿಶಾಲಿಗಳಾಗಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ.